ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಕಾಲೇಜಿನಲ್ಲಿ ಪ್ರಥಮ ವರ್ಷದ ಬಿಇ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಆರ್ ಲತಾ ಮಾತನಾಡಿ, ವಿದ್ಯಾರ್ಥಿಗಳು ಕೊರೋನಾ ನಂತರ ಕಾಲೇಜು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಅಸ್ತಿತ್ವ ಉಳಿಸಿಕೊಳ್ಳಲು ವಿದ್ಯೆ ಮತ್ತು ಹೆಚ್ಚಿನ ಅಂಕಗಳು ಅತ್ಯಗತ್ಯ. ಜೊತೆಗೆ ಮೌಲ್ಯಗಳು ಬದುಕನ್ನು ಸರಿದಾರಿಯಲ್ಲಿ ಕರೆದೊಯ್ಯುತ್ತವೆ. ವಿದ್ಯೆಯ ಗಳಿಕೆಗೆ ಪೋಷಕರು ಒತ್ತಡ ಹಾಕಿದರೂ ಹಾಕದಿದ್ದರೂ ಕಲಿಕೆ ನಿರಂತರವಾಗಿರಬೇಕು. ಪೋಷಕರ ಶ್ರಮ, ಶಿಕ್ಷಕರ ಮಾರ್ಗದರ್ಶನ ವ್ಯರ್ಥವಾಗದಂತೆ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ತೊಡಗಿಸಿಕೊಳ್ಳಬೇಕೆಂದರು. ಪೋಷಕರಿಗೆ ನೀವು ನೀಡುವ ಸಂತೋಷವೇ ಅಮೂಲ್ಯವಾದ ಉಡುಗೊರೆಯಾಗಿದೆ ಎಂದು ವಿದ್ಯಾರ್ಥಿಗಳಿಗೆ ಹಿತವಚನಗಳನ್ನು ನುಡಿದರು. ನನ್ ಪ್ರಕಾರ ಟಾಪರ್ ಇರ್ತಾರೆ, ಯಾರು ಟಾಪರ್ ಇರ್ತೀರ ಅವರು ಕೂಡ ನನ್ನ ಪ್ರಕಾರ 5% ಯೂಸ್ ಮಾಡ್ಕೊಂಡಿರೋದು. ಸ್ಟಿಲ್ ದೇರ್ ವಿಲ್ ಬಿ 95% ಪೊಟೆನ್ಶಿಯಲ್ ಇರಲ್ಲ. ಸೊ ಹಾಗಾಗಿ ನನ್ನ ಮಕ್ಕಳಿಗೆ ಹೇಳೋದು, ಅಫ್ಕೋರ್ಸ್ ಎಂಜಾಯ್ ಮಾಡೋ ಟೈಮಲ್ಲಿ ಎಂಜಾಯ್ ಮಾಡಬೇಕು. ಬಿಕಾಸ್ ಬರೀ ನಾನು ಓದ್ತೀನಿ ಅಂತಲೂ ಆಗಲ್ಲ, ಎಲ್ಲರೂ ಮಲ್ಟಿಪಲ್ ಟಾಸ್ಕರ್ ಆಗಿರ್ಬೇಕು. ಅದನ್ ಅದ್ರ ಜೊತೆಗೆ ಯು ಹ್ಯಾವ್ ಟು ಬಿಕಮ್ ಸೆಲ್ಫಿಶ್ ಫಾರ್ ಯುವರ್ ಓನ್ ಸೆಲ್ಫ್. ನನಗೆ ನಾನು ಓದ್ಬೇಕು, ನಾನು ನಾನು ಸೆಟ್ಲ್ ಆಗ್ಬೇಕು ಅನ್ನೋದು ನಿಮಗ್ ಬರಬೇಕು. ಈಗ ನಾನು ಹೇಳ್ಬೋದು, ಇವತ್ತು 5 ನಿಮಿಷ ನಾನು ಭಾಷಣ ಮಾಡಿ ಹೋಗ್ತೀನಿ, ನಿಮ್ ಪೇರೆಂಟ್ಸ್ ಇಷ್ಟು ವರ್ಷ ಹೇಳಿರ್ತಾರೆ, ಈಗ ಕಷ್ಟ ನಿಮ್ಗೆ ಹೇಳೋದು. ನನ್ನ ಎಕ್ಸ್ಪೀರಿಯನ್ಸ್ ಅಲ್ವಾ, ಆಫ್ಟರ್ ದೇ ಜಾಯಿನ್ ಗೆಟಿಂಗ್ ಟು ಡಿಗ್ರಿ ಸ್ವಲ್ಪ ಎಸ್ ಎಸ್ ಅಂತಲೇ ಅವ್ರ ಮನಸ್ಸಲ್ಲಿ ಇರೋದೇ ಮಾಡ್ತಿರ್ತಾರೆ. ಸೊ ಅಪ್ ಟು ಸೆಕೆಂಡ್ ಪಿಯು ಸಮ ಏನೋ ಸ್ಕೂಲ್ ನಲ್ಲಿ ಹೊಡೆದುಕೊಂಡು ಹೇಳ್ಬೋದು, ಸೆಕೆಂಡ್ ಪಿ ಅವ್ರಿಗೂ ಲಿಟ್ಲಿ ಹೇಳ್ಬೋದು. ಡಿಗ್ರಿ ಬಂದ್ಮೇಲೆ ಸ್ವಲ್ಪ ಮಕ್ಕಳು ದೇ ಥಿಂಕ್ ದೇ ಆರ್ ಗ್ರೋನ್ ಅಪ್, ದೇ ಥಿಂಕ್ ಆಲ್ದೋ ದೇ ಆರ್ ನಾಟ್ ಗ್ರೋನ್ ಅಪ್, ದೇ ಥಿಂಕ್ ದೇ ಆರ್ ಗ್ರೋನ್ ಅಪ್ ಅಲ್ವಾ. ಸೊ ಅಫ್ಕೋರ್ಸ್ ಯು ಆರ್ ಆಲ್ ಗ್ರೋನ್ ಅಪ್, ಈಗ 18 ಇಯರ್ಸ್ ಆಗಿರುತ್ತೆ, ಯು ಆರ್ ಆಲ್ ಕ್ವೈಟ್ ಇನಫ್ ಟು ಥಿಂಕ್ ಅಬೌಟ್ ಯುವರ್ ಸೆಲ್ಫ್. ಅದಕ್ಕೆ ಯು ಓನ್ಲಿ ಥಿಂಕ್ ಯು ಸ್ವಲ್ಪ ಸೆಲ್ಫಿಶ್ ಆಗ್ಬೇಕು. ಯಾವ ಥರ ಸೆಲ್ಫಿಶ್ ಆಗಬೇಕು, ನಾನು ನನ್ನ ಲೈಫ್ನ ಸೆಟಲ್ ಆಗಬೇಕು, ನನ್ನ ಪೇರೆಂಟ್ಸ್ ಕಷ್ಟಪಟ್ಟಿದ್ದಾರೆ ನನಗೋಸ್ಕರ, ನನ್ನ ಟೀಚರ್ಸ್ ಕಷ್ಟಪಟ್ಟಿದ್ದಾರೆ, ಯಾಕೆ ಕಷ್ಟಪಟ್ಟಿದ್ದಾರೆ, ನನ್ನ ಲೈಫ್ನ ಚೆನ್ನಾಗಿ ಸೆಟ್ಲ್ ಆಗಬೇಕು ಅಂತ. ಸೊ ಐ ಶುಡ್ ಡೂ ಸಮಥಿಂಗ್ ಆಫ್ ಯುವರ್ ಓನ್ ಇಂಟ್ರೆಸ್ಟ್. ಲೈಫ್ನಲ್ಲಿ ಹಿಂಗೆ ಆಗ್ಬೇಕು, IAS ಆಗಬೇಕು, IPS ಆಗಬೇಕು ಅಂತ ಏನಿಲ್ಲ. ದ ಬೆಸ್ಟ್ ನಿಮ್ಮ ಕೆಪಾಸಿಟಿದು 100% ನಿಮ್ಗೆ ಕೊಡಬೇಕು, ಇಲ್ಲಾಂದ್ರೆ ವಾಟ್ಸ್ ದ ಯೂಸ್ ಅಲ್ವಾ. ಸೊ ದ ವರ್ಲ್ಡ್ ಇಸ್ ಸೋ ಕಾಂಪಿಟೇಟಿವ್ ವರ್ಲ್ಡ್ ಅಲ್ವಾ, ನಿಮಗೆಲ್ಲ ಗೊತ್ತಿರುತ್ತೆ. ನಾವು ಓದ್ ಕಾಲ ಗೊತ್ತಿದ್ದ ಕಾಲಕ್ಕೆ ಈಗಿನ ಕಾಲಕ್ಕೆ ನಿಮ್ಗೆ ಗೊತ್ತಿರುತ್ತೆ, ಯು ಬಿ ಫೇಸಿಂಗ್ ಗೆಟಿಂಗ್ ದ ಜಾಬ್ ಆಫ್ಟರ್ 4 ಇಯರ್ಸ್, ಅಷ್ಟೊತ್ತಿಗೆ ಎಷ್ಟು ಫಾರ್ವರ್ಡ್ ಹೋಗಿರ್ತಾರೆ. ಸೊ ಅದಕ್ಕೆ ತಕ್ಕಂತೆ ಯು ಹ್ಯಾವ್ ಟು ಸ್ಟಾರ್ಟ್ ಪ್ಲಾನಿಂಗ್ ನೌ ಓನ್ಲಿ. ಸಿ ನಾವು ಏನು ಸಣ್ಣ ಸಣ್ಣ ಕೆಲಸ ಮಾಡ್ತೀವಿ ಅದ್ರಲ್ಲೂ ಕೂಡ ಜಸ್ಟ್ ಏ ಬಂದ ತಗೋಣ ಆ ಟೈಪ್ ಇರಬಾರ್ದು, ಏನಾದ್ರೂ ಒಂದು ಸಣ್ಣ ಸಣ್ಣ ಪ್ಲಾನ್ ಮಾಡಿ ಇಟ್ಕೋಬೇಕು. ಅಂಡ್ ಏನಂದ್ರೆ ಈಗ ನಿಮ್ಮ ಲೈಫೇ ಇಟ್ಸ್ ಅ ಕ್ವೆಶನ್, ಈ 4 ವರ್ಷ ಏನ್ ಹೋಗ್ತೀರಾ ಅಥವಾ ಏನ್ ನೀವು ಡಿಸೈಡ್ ಮಾಡ್ತೀರಾ ಅಥವಾ ನೀವು ಏನ್ ಸ್ಯಾಕ್ರಿಫೈಸ್ ಮಾಡ್ತೀರಾ ಅಂತ ಅನ್ಬೋದು. ನಾನು ಅನ್ಕೊಳ್ಳೋದು ಸೆಕೆಂಡ್ ಪಿಯೋ ಅಟ್ಲೀಸ್ಟ್ ಬರೀನಿಲ್ಲ, ಸ್ವಲ್ಪ ನಿಮ್ ಎಫರ್ಟ್ ಕಡಿಮೆ ಆಗ್ತಿದೀರ. ಆ ಎಫರ್ಟ್ ಎಲ್ಲ ನೀವು ಇನ್ನ 4 ವರ್ಷದಲ್ಲಿ ಸ್ಪ್ಲಿಟ್ ಮಾಡ್ಕೊಂಡು ಹಾಕಿ. ನಾನು ಹೇಳೋದು ಎಜುಕೇಶನ್ ಇಸ್ ಸಮಥಿಂಗ್ ವಿಚ್ ಕ್ಯಾನ್ ಟೇಕ್ ಯು ಟು 2 ಜನರೇಷನ್ಸ್ ಅಹೆಡ್. ಅರ್ಥ ಆಗುತ್ತಲ್ಲ, ದಟ್ ಕ್ಯಾನ್ ಓನ್ಲಿ ಇಫ್ ಯು ಡೋಂಟ್ ಕಾನ್ಸಂಟ್ರೇಟ್ ಮಚ್ ಆನ್ ದಟ್. ಕೆಲವು ಸಲ ನಾನು ಐ ಸೀನ್ ಸಮ್ ಎಕ್ಸಾಂಪಲ್ಸ್, ವೆರಿ ಫ್ಯೂ ಎಕ್ಸಾಂಪಲ್ಸ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಓದಿರ್ತಾರೆ, ತುಂಬಾ ಟಾಪರ್ಸ್ ಇರ್ತಾರೆ ಸೆಕೆಂಡ್ ಪಿಯುವರ್ಗು, ಆಫ್ಟರ್ ದೇ ಕಮ್ ಟು ಒಂಥರ ಓವರ್ ಕಾನ್ಫಿಡೆನ್ಸ್ ಅಥವಾ ಐ ಡೋಂಟ್ ನೋ ಸಮ್ ಪ್ರಾಬ್ಲಮ್ ಮೇ ಬಿ ಡಿಗ್ರಿ ಅಥವಾ ವೇರ್ ಇಟ್ ಇಸ್ ರಿಯಲಿ ರಿಕ್ವೈರ್ಡ್ ಸ್ವಲ್ಪ ಡಲ್ ಆಗ್ಬಿಡ್ತಾರೆ. ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಆರ್ ಲತಾರವರಿಗೆ ಸನ್ಮಾನ ಮಾಡಿ ಗೌರವಿಸಿದರು.